ಸಮಸ್ತ ವೀಕ್ಷಕರಿಗೆ ದಶರಥ ಆಗೂಜೆ ಮಾಡುವ ಅನಂತಕೋಟಿ ವಂದನೆಗಳು ಪ್ರಿಯ ವೀಕ್ಷಕರೇ ಎರಡು ಸಾವಿರ ಇಪ್ಪತ್ತೆರಡು ಮಕರ ರಾಶಿಯ ಫಲಾನುಫಲಗಳು ನೋಡಿ ಮಕರ ರಾಶಿಯವರು ಸದಾ ಅಸಹಯವುಳ್ಳಂಥ ವ್ಯಕ್ತಿತ್ವವುಳ್ಳವರು ಅಸಹಯ ಯಾಕಂದರೆ ಈ ರಾಶಿಯಲ್ಲಿ ಜನಿಸಿದವರಿಗೆ ಎಲ್ಲೋ ಒಂದು ರೀತಿ ಇನ್ನೊಬ್ಬರಿಗೆ ಏನಾದರೂ ಒಳ್ಳೆಯದಾಗ್ತಿದೆ ಅನ್ನೋ ಮನಸ್ಸಲ್ಲಿ ಏನೋ ನಾನು ಮಾಡಬೇಕು ಅಸಹ್ಯ ಅಂದರೆ ಕೆಟ್ಟದ್ದು ಮಾಡಬೇಕನ್ನೋ ಅಸಹ್ಯತೆಗಳಲ್ಲ ಅವ್ರಿಗಿಂತ ಹೆಚ್ಚಾಗಿ ನಾನು ಏನಾದರೂ ಮಾಡಬೇಕು ಅವ್ರಿಗಿಂತ ಮುಂದೆ ಅನ್ನುವಂಥ ವ್ಯಕ್ತಿತ್ವ ಉಳ್ಳವರು ಮತ್ತು ಹಣಕಾಸಿನ ವಿಷಯದಲ್ಲಿ ತುಂಬ ಹಿಂಜರಿಕೆ ಸ್ವಭಾವ ಕೈ ಬಿಚ್ಚಿ ಹತ್ತು ರೂಪಾಯಿ ಕೊಡಬೇಕನ್ನೋ ವ್ಯಕ್ತಿತ್ವ ಉಳ್ಳವರಲ್ಲ ಹಾಗಾಗಿ ಈ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತೊಂದು ಮಿಶ್ರಫಲವಾಗಿದೆ ಎರಡು ಸಾವಿರ ಇಪ್ಪತ್ತೆರಡು ಕೂಡ ಇವರಿಗೆ ಮಿಶ್ರ ಫಲವಾಗಿದೆ ಇವರ ಸ್ವಾಮಿ ಶನಿ ಆಗಿರೋದ್ರಿಂದ ಇವರ ರಾಶಿಯ ಸ್ವಾಮಿ ಶನಿ ಆಗಿರೋದರಿಂದ ಇವರಿಗೆ ಒಂದು ಸ್ವಲ್ಪ ಹಣಕಾಸಿನಲ್ಲಿ ಹಿನ್ನಡೆ ಆಗುವಂಥ ಸಂದರ್ಭಗಳಿದೆ ಈ ರಾಶಿಯವರಿಗೆ ಹಣಕಾಸಿನಲ್ಲಿ ಹಿನ್ನಡೆ ಕಾರ್ಯದಲ್ಲಿ ಹಿನ್ನಡೆ ಮತ್ತು ಬೇರೆ ಬೇರೆ ರೀತಿಯ ಒಳಗಡೆ ಸ್ವಲ್ಪ ಇವರಿಗೆ ಶತ್ರುಗಳು ಹುಟ್ಟುವಂಥ ಸಂಭವಗಳು ಹೆಚ್ಚಾಗಿದೆ ಮತ್ತು ಶನಿಯ ಕೃಪೆ ಆಗಿರೋದರಿಂದ ಇವರಿಗೆ ಏಪ್ರಿಲ್ ತಿಂಗಳ ನಂತರ ಮತ್ತೆ ಲಾಭಕರವಾದಂಥ ವರ್ಷ ಆಗುತ್ತೆ ಯಾಕಂದರೆ ಶನಿಯ ಕೃಪೆ ಆಗುತ್ತೆ ಅವರಿಗೆ ಈ ರಾಶಿಯವರ ಸ್ವಾಮಿನೇ ಶನಿ ಹಾಗಾಗಿ ಶನಿಯ ಕೃಪೆ ಆಗಿರೋದ್ರಿಂದ ಇವರಿಗೆ ಖಂಡಿತವಾಗಿಯೂ ಮತ್ತೆ ಏಪ್ರಿಲ್ ನಂತರ ಇವರಿಗೆ ಹಲವಾರು ರೀತಿಯಲ್ಲಿ ಹಲವಾರು ಕಾರ್ಯದಲ್ಲಿ ಇವರಿಗೆ ಮತ್ತೆ ಲಾಭವಾಗುವಂಥ ವರ್ಷ ಆಗುತ್ತೆ ವಿಶೇಷವಾಗಿ ಮಹಿಳೆಯರು ಸ್ವಲ್ಪ ಈ ರಾಶಿಯಲ್ಲಿ ಹುಟ್ಟಿದಂಥ ಮಹಿಳೆಯರಿಗೆ ಸ್ವಲ್ಪ ದೇಹದಲ್ಲಿ ತೊಂದರೆ ಆಗುವಂಥ ಸೂಚನೆಗಳಿಸಿದೆ ಆಪರೇಷನು ಇಲ್ಲ ಅಂದರೆ ಮಾನಸಿಕವಾಗಿ ಏನಾದರೂ ತೊಂದರೆ ಆಗಿ ದೇಹ ದೇಹಾಯಾಸ ಆಗುವಂಥದ್ದು ಮಂಡಿ ನೋವು ಕೈಕಾಲು ನೋವು ಈ ರೀತಿಯಾದಂಥ ಒಂದು ಸ್ವಲ್ಪ ಅವರಿಗೆ ಮೂಳಿಗೆ ಸಂಬಂಧಪಟ್ಟಂಥ ತೊಂದರೆ ಅನುಭವಿಸುವಂಥ ವರ್ಷ ಆಗಿರುತ್ತೆ ಮತ್ತು ವ್ಯಾಪಾರಸ್ಥರಿಗೆ ತುಂಬ ಅನುಕೂಲಕರವಾದಂಥ ವರ್ಷ ಇದು ಯಾವುದೇ ಕೆಲಸಗಳನ್ನು ಮಾಡಲಿ ಅವರಿಗೆ ಲಾಭ ಇದೆ ಆದರೆ ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ಮತ್ತು ಕೆಲಸ ಪ್ರಾರಂಭ ಮಾಡುವಂಥ ಸಮಯದಲ್ಲಿ ವಿಶೇಷವಾಗಿ ತಾವು ಶನಿದೇವನನ್ನು ಮತ್ತು ಇಲ್ಲಾಂದರೆ ಶಿವನನ್ನು ಆರಾಧಿಸಿ ಶಿವನನ್ನು ಆರಾಧನೆ ಮಾಡೋದರಿಂದ ನಿಮಗೆ ಏನಾದರೂ ಸಮಸ್ಯೆಗಳು ಬಂದರೆ ಯಾವುದಾದ್ರೂ ಕಂಠಗಳು ಬಂದಾಗ ಆ ಶಿವನ ಕೃಪೆಯಿಂದ ನಿಮಗೆ ಅದು ದೂರ ಆಗುತ್ತೆ ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲು ಮತ್ತು ಬಿಲ್ ಬಿಲ್ಪತ್ರೆಯನ್ನು ಅರ್ಪಿಸೋದ್ರಿಂದ ಖಂಡಿತ ನಿಮಗೆ ಅದು ವರವಾಗುತ್ತೆ ಮತ್ತು ಮಹಿಳೆಯರು ಈ ರಾಶಿಯಲ್ಲಿ ಹುಟ್ಟಿದಂಥ ಮಹಿಳೆಯರು ಶಿವನ ದೇವಸ್ಥಾನಕ್ಕೆ ಹೋಗೋ ಬದಲಿಗೆ ದೇವಿಯ ದೇವಸ್ಥಾನಕ್ಕೆ ಹೋಗಿ ಅವರಿಗೆ ಬರುವಂಥ ಕಂಟಕಗಳು ದೂರ ಆಗುತ್ತೆ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಈ ನಾಲ್ಕೈದು ತಿಂಗಳು ನಿಮಗೆ ತುಂಬ ಲಾಭಕರವಾದಂಥ ತಿಂಗಳಾಗಿರುತ್ತೆ ಹಣಕಾಸಿನಲ್ಲಿ ನಿಮಗೆ ಲಾಭ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಲಾಭ ಆಗುತ್ತೆ ಯಾವುದೇ ಕೆಲಸಗಳಲ್ಲಿ ಮಾಡಿದ್ರೆ ನಿಮಗೆ ಲಾಭ ಇದೆ ಮತ್ತು ಆಗಸ್ಟ್ ನಂತರ ನಾಲ್ಕು ತಿಂಗಳು ಸ್ವಲ್ಪ ನಿಮಗೆ ಹಣಕಾಸಿನಲ್ಲಿ ತೊಂದರೆ ಇದೆ ಸಾಲ ಕೊಟ್ಟವರಿಂದ ಕಿರಿಕಿರಿ ಆಗಬಹುದು ಹೊಸದಾಗಿ ವ್ಯಾಪಾರ ಮಾಡಿದಾಗ ನಿಮಗೆ ನಷ್ಟ ಅನುಭವಿಸ್ಬೋದು ಮನೆಯಲ್ಲಿ ಕಿರಿಕಿರಿ ಆಗಬಹುದು ದಾಯಾದಿಗಳ ಕಲಹ ಆಗಬಹುದು ಮತ್ತು ಅತಿಯಾಗಿ ನೀವು ಯಾರಿಗೆ ಬಂದು ಅಂತ ನೆಂಬಿರ್ತೀರ ಅವರಿಂದ ಕೂಡ ನಿಮಗೆ ಮೋಸಗಳಾಗುವಂಥ ಸೂಚನೆಗಳಿದೆ ಹಾಗಾಗಿ ಒಂದು ನಾಲ್ಕು ತಿಂಗಳು ಆಗಸ್ಟಿಂದ ಡಿಶೆಂಬರ್ವರೆಗೂ ತುಂಬ ಜಾಗೃತವಾಗಿರಬೇಕು ತಾವು ಯಾವುದೇ ವಿಷಯಗಳಾಗಲಿ ಸ್ವಲ್ಪ ಯೋಚನೆ ಮಾಡಿ ಮುನ್ನಡೆಯಿರಿ ಮತ್ತು ನಿಮಗೆ ಅನುಕೂಲ ದೈವತ ನಿಮಗೆ ಶನಿ ಆಗಿರೋದ್ರಿಂದ ನೀವು ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿ ಶುಭವಾರ ನಿಮಗೆ ಶನಿವಾರ ಆಗಿರುತ್ತೆ ಪ್ರಾಚೀಯ ಸ್ವಾಮಿ ನಿಮಗೆ ಶನಿ ಆಗಿರೋದ್ರಿಂದ ಶನಿವಾರ ಮತ್ತು ವಿಶೇಷವಾಗಿ ತಾವು ದಕ್ಷಿಣಾಭಿಮುಖವಾಗಿ ಇರುವಂಥ ಆಂಜನೇಯ ಸ್ವಾಮಿಗೆ ಹೋಗಿ ತಾವು ಶನಿವಾರ ಶನಿವಾರ ಪೂಜೆಯನ್ನು ಮಾಡೋದರಿಂದ ನಿಮಗೆ ಬರುವಂಥ ಹಲವಾರು ವಿಘ್ನಗಳಿಂದ ನೀವು ದೂರ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಪ್ರಗತಿ ಆಗುತ್ತೆ ಎರಡು ಸಾವಿರ ಇಪ್ಪತ್ತೆರಡು ಈ ರಾಶಿಯವರಿಗೆ ಮಿಶ್ರ ಫಲ ಇದೆ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೂ ಭವಂತು